ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಇದನ್ನು ವೇಗವಾಗಿ ಹೇಳು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಏನು ವೇಗವಾಗಿ ಹೇಳು. ಏನು ಪುಣ್ಯಾತ್ಮ. ಕಾಗೆ ಪುಕ್ಕ. ಗುಬ್ಬಿ ಮಾತ್ರ. ಅರಳಿ ಮರ ತಲೆ ತಲೆ ನೋಡಿದರೆ ಎರಡೆಲ್ಲ ಉದುರಿದವು. ಅರಳಿ ಮರ ತಲೆ ತಲೆ ನೋಡಿದರೆ ಎರಡೆಲ್ಲ ಉದುರಿದವು. ಆಗುದಿಲ್ವಾ? ನೀನು ಬಾಯ್ಪಟ ಮಾಡ್ಕೊಂಡು ಬಾ. ಹಾಗಾಗಿ ಹಾಗಾಗಿ ಇದೆ ಇಲ್ವಾ? ಇದೆ ಇಲ್ವಾ? ಸಂಪಂಗಪ್ಪನ ಮಗ ಬರಿ ಸಂಪಂಗಪ್ಪ, 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 ಸಂಪಂಗಪ್ಪನ ಮಗ ಬರಿ ಸಂಪಂಗಪ್ಪ. ಇದೆ ಇದೇ ಆಗುದಿಲ್ಲ. ನೀನು ಹೇಳುವಾಗ ತಪ್ಪು ಹೇಳಿದೆಯಲ್ಲ. ಎಂತ ತಪ್ಪು ಹೇಳಿದೆ? ಸಂಪಂಗಪ್ಪನ ಮಗ ಬರಿ ಸಂಪಂಗಪ್ಪ. ವೇಗವಾಗಿ ಹೇಳು. ಅದು ನಾನು ಒಂದ್ಸಲ ಹೇಳಿದೆ, 100 ಸಲ ಹೇಳಿದೆ. ಅವೈಸ್ಕರ ಬಾರಿ. ಇರ್ಲಿ, ಇನ್ನೂ ಒಂದು ಪ್ರಶ್ನೆ ಉಂಟು. ಮುಂದಕ್ಕೆ ಬಾ. ಮಂಡಕ್ಕಿಯ ಮಂಡಕ್ಕಿ ನೀನು ಅಜ್ಜಯ ಗೊತ್ತುಂಟಾ? ಒಂದು ಬಾವಿ ಇರ್ತದೆ, ಬಾವಿಯಲ್ಲಿ 10 ಮೀನು ಇರ್ತದೆ, 10 ಮೀನು ಇರ್ತದೆ. 10 ಮೀನು ಸತ್ತೋದ್ರೆ ಆ ಬಾವಿಯಲ್ಲಿ ಆ 10 ಅಡಿ ಮರ ನಿಮ್ಮ ಮತ್ತೆ ಬಾಯಕ್ಕೆ ನಮಗೂ ನೀನು ಹೆಚ್ಚು ಕಮ್ಮಿ ಮಾಡ್ಬಿಟ್ಟಾರೆ ಒಂದು ಸ್ವಲ್ಪ. 10 ಮೀನು ಇರ್ತದೆ. 10 ಮೀನಲ್ಲಿ 1 ಮೀನು ಸತ್ತೋದ್ರೆ ಆ ಬಾವಿಯಲ್ಲಿ ಎಷ್ಟು ಮೀನು ಉಳಿತದೆ? 9 ಮೀನು ಉಳಿತದೆ. ಹಾಗಾದ್ರೆ ಸತ್ತೋದ 1 ಮೀನನ್ನೇ ಅದನ್ನ ಅಜ್ಜೆ ತೆಗೆದಾಕಿದ್ದ 10 ಮೀನು ಉಳಿತದೆ. ಇನ್ನು ಒಂದು ಪ್ರಶ್ನೆ ಉಂಟು. ಇವನ ಬಾಯಿಗಾದ್ರೂ ಬೀಗ ಹಾಕ್ಬೋದು, ಇಲ್ಲ ಇವನ ಬಾಯಿಗಾದ್ರೂ ಬೀಗ ಹಾಕ್ಬೋದು, ಬೇಡ ಯಾರ್ದಾದ್ರೂ ಮನೆಯ ಬಾವಿಗಾದ್ರೂ ಒಂದು ಎಂತದಾದ್ರೂ ನಿರ್ಮಿಸಿ ಅದಕ್ಕೆ ಬೀಗವನ್ನು ಹಾಕ್ಬೋದು. ಸಮುದ್ರಕ್ಕೆ ಬೀಗ ಹಾಕ್ಲಿಕ್ಕೆ ಆಗ್ತದ? ಹಾಗೆ ಹೇಗೆ?